Hello, Super Moms. Welcome to my channel. Ivattu Basaveshwara Jayanti. Adana hege acharane madidivi anta onda chikka log madidivi. Adana nimge torsodakke ishtapadtini. Navu ee tara enadru special day galalli salpa arshanadinda chenagi elli rangoli haaktivi tulsi gidada hatra agli vasti lagli. ನಾನು ಹೇಳಿದ್ನೆಲ್ಲ ನಮ್ಮ ಮನೆಯಲ್ಲಿ ಮತ್ತು ಪಾರಿಜಾತ ಹೂವಿನ ಗಿಡ ಇದೆ, ಎಕ್ಕೆ ಹೂವಿನ ಗಿಡ ಇದೆ, ಬೇವಿನ ಗಿಡ ಇದೆ, ಮತ್ತು ಅಂಗಳನೂ ದೊಡ್ಡದಾಗಿದೆ. ಹಾಗಾಗಿ ನಾವು ಸ್ವಲ್ಪ ರಂಗೋಲಿ ಹಾಕಿ ಅದನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ತೀನಿ. ಮತ್ತು ಸೋಮವಾರ ಶುಕ್ರವಾರ ಈ ಥರ ವಿಶೇಷ ದಿನಗಳಲ್ಲಿ ಸಹಿತ ಇದೇ ರೀತಿ ರಂಗೋಲಿನ ಹಾಕ್ತೀನಿ. ಈಗ ನೋಡಿ ಮುಗಿತು ರಂಗೋಲಿ ಹಾಕೋದು. ಈಗೆಲ್ಲ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು, ಯಾಕಂದರೆ ಸ್ಪೆಷಲ್ ಡೇಗಳಲ್ಲಿ ಮಾರ್ನಿಂಗೆ ಸ್ನಾನ ಮಾಡಬೇಕು. ಬೇಗ ಸ್ನಾನ ಮಾಡಿ, ಪಕ್ಕದಲ್ಲೇ ಇದೆ ನಮ್ಮದು ಇದು ಟೆಂಪಲ್, ಶಿವ ಪಾರ್ವತಿ ಗಣೇಶ ಅಂತೇಳಿ ಎಲ್ಲ ದೇವರು ಇಲ್ಲೇ ಇರೋದರಿಂದ ಅದಕ್ಕೆ ಆ ಹೆಸರಿಟ್ಟಿದ್ದಾರೆ, ಗಣೇಶ ಶಿವ ಪಾರ್ವತಿ ಅಂತ. ಇಲ್ಲಿ ಈ ಹಬ್ಬನ ಭಾಳ ಚೆನ್ನಾಗಿ ಆಚರಣೆ ಮಾಡ್ತಾರೆ, ಅದಕ್ಕಾಗಿ ನಾವು ಇವತ್ತೆಲ್ಲ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ಮನೆಯಲ್ಲೇನೂ ಬಸವೇಶ್ವರನ ಫೋಟೋ ಇಟ್ಟು ಪೂಜೆ ಮಾಡಿರ್ತೀವಿ, ಬಟ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಇಲ್ಲಿ ಗುಡಿಗೆ ಬರೋದು ಲೇಟ್ ಆಗುತ್ತೆ, ಇದೆಲ್ಲ ಮಿಸ್ ಆಗುತ್ತೆ ಅಂತ ಅದೆಲ್ಲ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಏನಂದರೆ ಇಲ್ಲಿ ಬಸವೇಶ್ವರಂದು ತೊಟ್ಟಿಲ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಈಗ ನಮ್ಮ ಮನೆಯಲ್ಲಿ ಒಂದು ಪಾಪ ಹುಟ್ಟಿದರೆ ಹೇಗೆ ನಾವು ಅದಕ್ಕೆ ನಾಮಕರಣ ಮಾಡ್ತೀವಿ, ಹಾಗೆ ಬಸವೇಶ್ವರ ಜಯಂತಿ ಅಂದರೆ ಬಸವೇಶ್ವರ ಅವರು ಹುಟ್ಟಿದ ದಿನ. ಅದಕ್ಕಾಗಿ ಅತ್ತಿಗೆ ಅತ್ತನ ಹೆಸರಲ್ಲೇ ಒಂದು ಬೊಂಬೆನ ರೆಡಿ ಮಾಡಿ ತೊಟ್ಟಿಲು ಪೂಜೆ ಮಾಡಿ ಅದಕ್ಕೆ ಹೇಗೆ ಮಾಡಬೇಕು ನಾವು ಕಾರ್ಯಕ್ರಮ ಅದೇ ರೀತಿ ಮಾಡ್ತಾರೆ. ಇಲ್ಲಿ ಏನು ವಿಶೇಷತೆ ಅಂದರೆ, ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರಿಗಿನ್ನೂ ಮಕ್ಕಳಾಗಿರಲ್ಲಲ್ಲ, ಅವ್ರನ್ನ ಬಾಣಂತಿಯರ್ ಅಂತೇಳಿ ಮಾಡಿ ಅವರಿಗೆ ಗಂಗಮ್ಮ ಪೂಜೆ ಮಾಡಿಸೋದಕ್ಕೆ ಒಂದು ಕೊಡ ತೊಗೊಂಡೋಗಿ ಗಂಗಮ್ಮ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಬಂದಮೇಲೆ ಮನೆಯಲ್ಲಿ ತೊಟ್ಟಲ ಪೂಜೆ ಹೇಗೆ ಮಾಡ್ತೀವಿ ಆಗ ತೊಟ್ಟಲು ಪೂಜೆ ಮಾಡಿ, ಮತ್ತು ನಾವು ಮನೆಯಲ್ಲಿ ಇಡಬೇಕಾದ್ರೆ ಫಸ್ಟು ದೇವ್ರ ಹೆಸರೆಲ್ಲ ಕರಿತೀವಿ, ಗುಂಡಾಡಿಸ್ತೀವಿ, ಆಮೇಲೆ ಮಗುನ ಹಿಡಿಸಿ ಮೂರು ಸಲ ಮಗುವಿನ ಹೆಸರು ಕರಿತೀವಿ. ಸೇಮ್ ಇಲ್ಲಿ ಅದೇ ರೀತಿಯಾಗೆ ಮಾಡ್ತಾರೆ. ಮತ್ತು ಏನಂದರೆ ಹಾಡು ಆಡಬೇಕು ಅಂತೇಳಿ ಜೋಗುಳ ಹಾಡನ್ನು ಆಡ್ತಾರೆ. ಅಲ್ಲಿ ಯಾರಾದರೂ ಹಿರಿಯರು ಇರ್ತಾರಲ್ಲ, ಹಾಡಾಡಿಲ್ಲ ಅಂದರೆ ಬಸವೇಶ್ವರ ಮೂಕೆ ಹಾಕ್ತಾರೆ ನೋಡ್ರಿ, ಆ ಥರ ಎಲ್ಲ ತಮಾಷೆ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿ ಇರೋರೆಲ್ಲರೂ ಸೇರಿ ಒಂದು ಲಾಲಿ ಹಾಡನ್ನು ಆಡಿದರು. ಇದಕ್ಕೂ ಮುಂಚೆನೇ ಒಂದು ಅತ್ತಂದು ಪಲ್ಲಕ್ಕಿ ಸೇವೆ ಮಾಡ್ತಾರೆ. ನಾನು ಹೇಳಿದ್ನಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಪಲ್ಲಕ್ಕಿ ಸೇವೆ ಮುಗ್ದಿತ್ತು. ಹಾಗಾಗಿ ನಾನು ಅದನ್ನು ಆಮೇಲೆ ನಿಮಗೆ ಬರೀ ನಮಸ್ಕಾರ ಮಾಡೋದನ್ನು ಶೂಟ್ ಮಾಡಿದ್ದೀನಿ. ಈಗ ನೋಡಿ ನಾಮಕರಣನೂ ಆಯಿತು, ಎಲ್ಲರೂ ಲಾಲಿ ಹಾಡನ್ನು ಆಡ್ತಾರೆ. ಬಸವೇಶ್ವರ ಜಯಂತಿ ದಿನ ಸ್ಪೆಷಲ್ ಏನಂದರೆ, ಭಾಳಷ್ಟು ಜನರ ಕಡೆ ಸ್ಪೆಷಲಾಗಿ ಬಸವೇಶ್ವರನ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾರೆ. ಆಮೇಲೆ ಕೆಲವು ಕಡೆ ತೇರು ಎಳಿತಾರೆ, ಅಂದರೆ ಜಾತ್ರೆ ಮಹೋತ್ಸವ ಮಾಡ್ತಾರೆ. ಇಲ್ಲಿ ನೋಡಿ ಬಸವೇಶ್ವರನಿಗೆ ನಾಮಕರಣನೂ ಆಯಿತು. ಇವರು ಅಕ್ಕವರಂತೇಳಿ ಅವರಿಂದನೇ ಅವ್ರ ನಾಮಕರಣ ಮಾಡಿಸಿದ್ವಿ. ಅದಾದಮೇಲೆ ಅಲ್ಲಿ ಬಸವೇಶ್ವರನ ದೊಡ್ಡದೊಂದು ಫೋಟೋ ಇಟ್ಟಿರ್ತಾರೆ, ಅದಕ್ಕೆಲ್ಲ ಬೆಳಗ್ಗೆನೆ ಪೂಜೆ ಮಾಡಿರ್ತಾರೆ. ಬೆಳಗ್ಗೆ ಕ್ರೌಡ್ ಜಾಸ್ತಿ ಇತ್ತು, ಜನ ಜಾಸ್ತಿ ಇರೋದರಿಂದ ಫೋಟೋಶೂಟ್ ಮಾಡೋಕ್ಕಾಗಿರಲಿಲ್ಲ. ಈಗ ನೋಡಿ ನಾವೆಲ್ಲರೂ ಒಬ್ಬೊಬ್ಬರಾಗಿ ನಮಸ್ಕಾರ ಮಾಡಿಕೊಂಡು ಫೋಟೋನೂ ತೊಗೊಂಡ್ವಿ. ಇಲ್ಲಿ ಪಕ್ಕದಲ್ಲೇ ಕಾಣ್ತಾ ಇದೆ ನೋಡಿ, ನಮ್ಮ ಪಾಪು ಎಲ್ಲ ತೋರಿಸಿದ್ದಾಳೆ ವಿಡಿಯೋದಲ್ಲಿ. ಫಸ್ಟ್ ಗಣೇಶಂದು ಗುಡಿ ಇದೆ, ಅದಾದಮೇಲೆ ಈಶ್ವರನ ಗುಡಿ ಇದೆ, ಅದಾದಮೇಲೆ ಪಾರ್ವತಿ ದೇವಿ ಗುಡಿ ಇದೆ, ಅದರ ಅಪೋಸಿಟೇ ನಂದೀಶ್ವರನ ಕೂಡಿಸಿದ್ದಾರೆ. ಹೀಗಾಗಿ ಎಲ್ಲ ದೇವ್ರಿಗೆ ದರ್ಶನನೂ ಇಲ್ಲೇ ಮಾಡ್ಕೋಬೋದು ಅಂತೇಳಿ ಮಾಡಿದ್ದೀವಿ. ಅಲ್ಲಿ ಪಕ್ಕದಲ್ಲಿ ಪಲ್ಲಕ್ಕಿದ ಸೇವೆನೂ ಇದೆ. ಇವತ್ತಿನ ದಿನ ಏನು ವಿಶೇಷಪ್ಪ ಅಂತಂದರೆ ಅಕ್ಷಯ ತೃತೀಯ ಅಂತಲೂ ಅಂತಾರೆ. ಅಕ್ಷಯ ಅಂದರೆ ನಾವು ಏನು ತೊಗೊಂಡ್ರೂ ಅದರ ಡಬಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಕೆಲವರು ಬಂಗಾರ ಬೆಳ್ಳಿನೂ ಖರೀದಿ ಮಾಡ್ತಾರೆ, ಅಂದರೆ ಡಬಲ್ ಆಗುತ್ತೆ ಅಂತ ಉದ್ದೇಶದಿಂದ. ಇನ್ನು ಕೆಲವರು ಇವತ್ತು ಏನೇ ದಾನ ಧರ್ಮ ಮಾಡಲಿ, ಪಾಪ ಆಗಲಿ, ಪುಣ್ಯ ಆಗಲಿ, ಯಾವುದನ್ನೇ ಆಗಲಿ ಡಬಲ್ ಬರುತ್ತೆ ಅಂತ ಇವತ್ತಿನ ದಿನ ಉದ್ದೇಶ. ಕೆಲವರು ದಾನ ಧರ್ಮಗಳನ್ನು ಮಾಡ್ತಾರೆ, ಕೆಲವು ಕಡೆ ಪ್ರಸಾದನ ಇಟ್ಟಿರ್ತಾರೆ, ಅಂದರೆ ಪ್ರಸಾದ ಮಾಡಿಕೊಟ್ರೂ ಅದು ಪುಣ್ಯ ಡಬಲ್ ಆಗುತ್ತೆ ಅಂತೇಳಿ ಇಲ್ಲಿನೂ ಪ್ರಸಾದ ಇಟ್ಟಿದ್ದಾರೆ. ಇವರೆಲ್ಲ ನಮ್ಮ ಮನೆ ಪಕ್ಕದವರು, ನನ್ನ ಮಗ, ನಾನು, ಈಗೆಲ್ಲ ಸ್ವಲ್ಪ ಜನ ಕಡಿಮೆ ಆಗಿತ್ತಲ್ಲ, ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ಪ್ರಸಾದಕ್ಕೆ ಹೋಗೋಣ ಅಂತೇಳಿ ಪ್ರಸಾದನೂ ನಿಮಗೆ ಅದು ವಿಡಿಯೋ ಮಾಡಿದ್ದೀನಿ.
ನೋಡಿ, ಯಾಕೆ ನಾವು ಮನೆಯಾಗ ಊಟ ಮಾಡಿದರೆ ಅದನ್ನು ಊಟ ಅಂತೀವಿ, ಅದೇ ಈ ಥರ ದೇವಸ್ಥಾನಗಳಲ್ಲಿ ಮಾಡಿದರೆ ಅದನ್ನು ಪ್ರಸಾದ ಅಂತೀವಿ. ಹಾಗೆ ಅಲ್ಲ ಫ್ರೆಂಡ್ಸ್, ಈಗ ನೋಡಿ ನಾವು ಮನೆಯಲ್ಲಿ ಬಾಳೆಹಣ್ಣು ತೊಗೊಂಡಿರ್ತೀವಿ, ಅದಕ್ಕೆ ಹಣ್ಣು ತಿನ್ನು ಅಂತೀವಿ. ಅದೇ ಹಣ್ಣನ್ನು ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಹೊರಗಡೆ ತಂದು ಹಂಚಬೇಕಾದ್ರೆ ಪ್ರಸಾದ ತೊಗೊಳ್ಳಿ ಅಂತೀವಿ. ಅಷ್ಟು ಮಹಿಮೆ ಇರುತ್ತೆ ಪ್ರಸಾದಕ್ಕೆ, ಅದು ಏನೇ ಮಾಡಿದ್ರು ಅಷ್ಟು ರುಚಿಯಾಗಿರುತ್ತೆ. ಆ ಥರ ಪ್ರಸಾದ ಇಲ್ಲಿ ಎಲ್ಲರಿಗೂ ಇಟ್ಟಿರ್ತಾರೆ, ಊರ ಜನ ಯಾರು ಬಂದ್ರೂ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅದಾದಮೇಲೆ ಈವ್ನಿಂಗು ಜಾತ್ರೆನೂ ಇದೆ, ಅದನ್ನು ಲಾಗ್ ಮಾಡಿದ್ದೀನಿ. ಈಗ ನೋಡಿ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಫೋಟೋ ತೆಕ್ಕೊಂಡು ಮತ್ತು ಪ್ರಸಾದ ಮಾಡಿಕೊಂಡು ಮನೆಗೆ ಹೋಗಿ ಈವ್ನಿಂಗ್ ರೆಡಿಯಾಗಿ ಜಾತ್ರೆಗೆ ಹೋಗಿದ್ದೀವಿ. ಅಲ್ಲಿ ಜಾತ್ರೆ ನಡೆಯೋದು ಮತ್ತು ಪಕ್ಕದಲ್ಲೇ ಇರೋ ಒಂದು ಆಂಜನೇಯ ಸ್ವಾಮಿ ಗುಡಿನೂ ಇದೆ, ಅಲ್ಲಿ ಹೋಗಿದ್ವಿ. ಬಸವೇಶ್ವರನ ಟೆಂಪಲ್ಗೆ ಹೋಗಿದ್ದೀವಿ ಮತ್ತು ತೇರು ಎಳೆಯೋದು, ಬಾಣ ಬಿಡೋದು ಎಲ್ಲನೂ ವೀಡಿಯೋ ಶೂಟ್ ಮಾಡಿದ್ದೀವಿ. ನೀವು ವೀಡಿಯೋನೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್.